ಇದಕ್ಕೆ ಬೇಕಾಗುವ ಸಾಮಗ್ರಿ ಖರ್ಜೂರ ಮಾರಿ ಬಿಸ್ಕೆಟ್ ಡ್ರೈ ಫ್ರೂಟ್ಸ್ ಇದನ್ನು ಮಾಡುವ ವಿಧಾನ ಖರ್ಜೂರವನ್ನು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಾಗಿ ಪುಡಿ ಮಾಡಿಕೊಳ್ಳಬೇಕು ಡ್ರೈ ಫ್ರೂಟ್ಸ್ ಅನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಬೇಕು ಬಿಸ್ಕೆಟ್ ಅನ್ನು ಸಣ್ಣದಾಗಿ ಪುಡಿ ಮಾಡಿಕೊಳ್ಳಬೇಕು ಬಿಸ್ಕೆಟ್ ಅನ್ನು ಈ ರೀತಿ ನಯವಾಗಿ ಪುಡಿ ಮಾಡಿಕೊಳ್ಳಬೇಕು ಇದಕ್ಕೆ ಖರ್ಜೂರವನ್ನು ಹಾಕಿ ಡ್ರೈ ಫ್ರೂಟ್ ಸೋಡಿಯನ್ನು ಹಾಕಿ ಸ್ವಲ್ಪ ಒಲೆ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಬೆಚ್ಚಗೆ ಮಾಡಿಕೊಳ್ಳಬೇಕು ಈ ರೀತಿ ಆಗೋ ತನಕ ಈಗ ಇದು ರೆಡಿ ಆಗಿದೆ ಈ ರೀತಿ ಖರ್ಜೂರ ಮತ್ತು ಡ್ರೈ ಫ್ರೂಟ್ಸ್ ಅನ್ನು ಚೆನ್ನಾಗಿ ನಾದಿಕೊಳ್ಳಬೇಕು ನಾದಿದ ಹಿಟ್ಟನ್ನು ಈ ತರ ರೋಲ್ ಮಾಡಿ ಬಿಸ್ಕೆಟ್ ಪುಡಿಯಲ್ಲಿ ಉರುಳಿಸಬೇಕು ನಾದಿದ್ದನ್ನು ಈ ತರ ಅಲ್ಲಿ ಪಾಯಿಂಟ್ ಈ ರೀತಿ ಸುತ್ತಿದ್ದನ್ನು ಫ್ರೀಜರಲ್ಲಿ ಅರ್ಧ ಗಂಟೆ ಇಡಬೇಕು ಈಗ ಇದು ಗಟ್ಟಿಯಾಗಿದೆ ಇದನ್ನು ಈ ರೀತಿಯಾಗಿ ಕಟ್ ಮಾಡಬೇಕು ಈಗ ಡ್ರೈ ಫ್ರೂಟ್ಸ್ ರೋಲ್ ತಿನ್ನಲಿಕ್ಕೆ ರೆಡಿಯಾಗಿದೆ ಇದಕ್ಕೆ ನಾನು ಲೈಮ್ ಖರ್ಜೂರವನ್ನು ಬಳಸಿದ್ದೇನೆ ಇದರಲ್ಲಿ ಖರ್ಜೂರ ಇರುವುದರಿಂದ ಖರ್ಜೂರ ಅಗ್ನಿಮಾಂದ್ಯ ಮತ್ತು ಪಿತ್ತವಿಕಾರಗಳನ್ನು ದೂರ ಮಾಡುತ್ತದೆ ಗೋಡಂಬಿ ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ದ್ರಾಕ್ಷಿ ದೇಹಕ್ಕೆ ತ್ರಾಣವನ್ನು ಕೊಡುತ್ತದೆ ಬಾದಾಮು ನಿಶಕ್ತಿ ತೊಲಗುವುದು ಹೀಗೆ ಒಂದೊಂದು ಡ್ರೈ ಫ್ರೂಟ್ಸ್ನಲ್ಲಿ ಒಂದೊಂದು ಗುಣವಿರುವುದರಿಂದ ಆರೋಗ್ಯಕ್ಕೆ ತುಂಬ ಪರಿಣಾಮಕಾರಿ ಅವರವರ ಆರೋಗ್ಯವನ್ನು ನೋಡಿಕೊಂಡು ಅತಿ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಬಹುದಾದ ತಿಂಡಿ